ಸ್ನೇಹಿತರೆ, ಲೋಕಸಭಾ ಚುನಾವಣೆ ನಡೆಯುವ ಕಾರಣ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಸಲ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಸಾರ್ವತ್ರಿಕ ಚುನಾವಣೆಯ ಬಳಿಕ ಹೊಸ ಸರ್ಕಾರ ರಚನೆಯಾಗಿ 2024-25 ಪೂರ್ಣ ಬಜೆಟ್ ಮಂಡನೆಯಾಗಲಿದೆ. ಇನ್ನು ಕೇಂದ್ರ ಬಜೆಟ್ ಅನ್ನೋದು ಏನು ಅನ್ನೋದನ್ನು ನೋಡೋದಾದ್ರೆ, ಒಂದು ನಿರ್ದಿಷ್ಟ ಹಣಕಾಸು ವರ್ಷದಲ್ಲಿ ಎಷ್ಟು ಆದಾಯ ಬರಬಹುದು, ಎಷ್ಟು ವೆಚ್ಚ ಮಾಡೋದಕ್ಕೆ ಇದೆ ಅನ್ನೋದನ್ನು ಅಂದಾಜಿಸುವಂತಹ ವಾರ್ಷಿಕ ಹಣಕಾಸು ಹೇಳಿಕೆ. ಇದಕ್ಕೆ ಸಂಸತ್ತು ಒಪ್ಪಿಗೆ ನೀಡಿದ ಬಳಿಕ ಅದೇ ವರ್ಷ ಏಪ್ರಿಲ್ 1 ಶುರುವಾಗುವಂತಹ ಹೊಸ ಹಣಕಾಸು ವರ್ಷಕ್ಕೆ ಅನ್ವಯವಾಗ್ತದೆ. ಇನ್ನು ಮಾರ್ಚ್ 31 ತನಕ ಯೋಜನೆಗಳು ಇದರಲ್ಲಿ ಇರುತ್ತೆ. ಇನ್ನು ಕೇಂದ್ರ ಬಜೆಟ್ ದಾಖಲೆಯನ್ನು ಓದೋದು ಹೇಗೆ ಮತ್ತು ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ಲೋಕಸಭೆಯಲ್ಲಿ ಫಿನಾನ್ಷಿಯಲ್ ಮಿನಿಸ್ಟರ್ ಬಜೆಟ್ ಭಾಷಣ ಮಾಡಿದ ಬಳಿಕ ಈ ಬಜೆಟ್ ದಾಖಲೆಗಳು www.indiabudget.government.in ತಾಣದಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ಹಾಗಾದರೆ ಈ ಬಜೆಟ್ ಭಾಷಣದಲ್ಲಿ ಏನೆಲ್ಲ ಇರುತ್ತೆ? ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವರ ಭಾಷಣದೊಂದಿಗೆ ಬಜೆಟ್ ಮಂಡನೆಯು ಪ್ರಾರಂಭವಾಗ್ತದೆ. ಭಾಷಣವು ಸಣ್ಣ ಭಾಗವಾಗಿದ್ದರೂ ಇದು ಬಜೆಟ್ ದಾಖಲೆಯ ಅತ್ಯಂತ ಅಗತ್ಯ ಅಂಶಗಳಾಗಿವೆ. ಇದನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಬಜೆಟ್ನ ಮೊದಲ ಭಾಗ, ಭಾಗ ಎ, ಮುಂಬರುವ ಹಣಕಾಸು ವರ್ಷದ ನಿರೀಕ್ಷೆಗಳು ಮತ್ತು ಸುಧಾರಣಾ ಕಾರ್ಯತಂತ್ರದ ಬಗ್ಗೆ ಹೇಳ್ತದೆ. ಅದೇ ರೀತಿ 2 ಭಾಗ ಅಂದರೆ ಭಾಗ ಬಿ, ನೇರ ಮತ್ತು ಪರೋಕ್ಷ ತೆರಿಗೆ ಪ್ರಕಟಣೆಗಳನ್ನು ಹೊಂದಿದೆ, ಅಂದರೆ ಡೈರೆಕ್ಟ್ ಹಾಗೂ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಕಟಣೆಗಳನ್ನು ಹೊಂದಿರ್ತದೆ. ಇದೀಗ ಕೇಂದ್ರ ಬಜೆಟ್ನ ಭಾಗ ಎ ಅನ್ನು ನೋಡೋಣ. ಹಣಕಾಸು ಸಚಿವರ ಬಜೆಟ್ ಭಾಷಣದ ಭಾಗ ಎ, ಆರೋಗ್ಯ, ಶಿಕ್ಷಣ, ಸೇವೆಗಳು, ಬ್ಯಾಂಕಿಂಗ್ ಮತ್ತು ಇತರ ಹಣಕಾಸು ಸೇವೆಗಳು, ಗ್ರಾಮೀಣ ಮತ್ತು ನಗರ ವಲಯಗಳು, ಬಂಡವಾಳ ಮಾರುಕಟ್ಟೆಗಳು, ಎಂಎಸ್ಎಂಇಗಳು, ದೊಡ್ಡ ವ್ಯವಹಾರಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಂತಹ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಿಗೆ ಯೋಜಿತ ಯೋಜನೆಗಳನ್ನು ಘೋಷಿಸುತ್ತದೆ. ಈ ವಿಭಾಗವು ಮಹಿಳೆಯರು, ರೈತರು ಮತ್ತು ವಿದ್ಯಾರ್ಥಿಗಳಂತಹ ಉದ್ದೇಶಿತ ಗುಂಪುಗಳಿಗೆ ಯೋಜಿಸಲಾದ ವಿವಿಧ ಕಲ್ಯಾಣ ಯೋಜನೆಗಳನ್ನು ಒಳಗೊಂಡಿದೆ. ಜೊತೆಗೆ ವಿತ್ತೀಯ ಕೊರತೆ, ಬಂಡವಾಳ ಹಿಂತೆಗೆತ ಮತ್ತು ಸರ್ಕಾರದ ಸಾಲಗಳಂತಹ ಬಜೆಟ್ ಗುರಿಗಳನ್ನು ಸಹ ಒಳಗೊಂಡಿದೆ. ಇನ್ನು ಬಜೆಟ್ ದಾಖಲೆಯ ಭಾಗ ಬಿಯಲ್ಲಿ ಏನಿರುತ್ತೆ? ಕೇಂದ್ರ ಬಜೆಟ್ನ ಭಾಗ ಬಿಯಲ್ಲಿ GST ಹೊರತುಪಡಿಸಿ ನೇರ ಮತ್ತು ಪರೋಕ್ಷ ತೆರಿಗೆ ಪ್ರಕಟಣೆಗಳು ಇರ್ತವೆ. ಬಜೆಟ್ ಭಾಷಣದ ಈ ವಿಭಾಗವು ಮುಂಬರುವಂತಹ ಹಣಕಾಸು ವರ್ಷದಲ್ಲಿ ಆದಾಯ ತೆರಿಗೆ ಸ್ಲ್ಯಾಬ್ಗಳು, ಕಾರ್ಪೊರೇಟ್ ತೆರಿಗೆ, ಬಂಡವಾಳ ಲಾಭ ತೆರಿಗೆ, ಕಸ್ಟಮ್ಸ್ ಮತ್ತು ಅಬಕಾರಿ ಸುಂಕಗಳ ಯಾವುದೇ ಬದಲಾವಣೆಗಳ ವಿವರ ಇರ್ತದೆ. ಇನ್ನು ಬಜೆಟ್ ಭಾಷಣದ ಭಾಗ ಬಿ ಪ್ರತ್ಯೇಕ ಹೇಳಿಕೆಗಳು ಮತ್ತು ಅನುಬಂಧಗಳನ್ನು ಸಹ ಒಳಗೊಂಡಿರುತ್ತದೆ. ಇದು ತೆರಿಗೆ ಪ್ರಕಟಣೆಗಳ ಕುಸಿತ, ಸಾಮಾನ್ಯ ವೆಚ್ಚ, ಯೋಜಿತವಲ್ಲದ ವೆಚ್ಚ ಮತ್ತು ಯೋಜನಾ ವೆಚ್ಚಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ವಿವಿಧ ಕಲ್ಯಾಣ ಯೋಜನೆಗಳು, ಕಾರ್ಯಕ್ರಮಗಳು ಮತ್ತು ಸಚಿವಾಲಯಗಳಿಗೆ ಲಿಂಗತ್ವ ಬಜೆಟ್ ಮತ್ತು ಬಜೆಟ್ ನಿಬಂಧನೆಗಳು, ಕೇಂದ್ರ ಸರ್ಕಾರ ನೀಡಿದ ಖಾತರಿಗಳ ಮೇಲಿನ ಸ್ಥಾನ ಮತ್ತು ಕಳೆದ ಮಾರ್ಚ್ ಅಂತ್ಯದ ವೇಳೆಗೆ ಬಾಕಿ ಇರುವಂತಹ ಹೇಳಿಕೆಗಳನ್ನು ಸಹ ಈ ದಾಖಲೆಯಲ್ಲಿ ಉಲ್ಲೇಖಿಸಲಾಗುತ್ತದೆ. ಇನ್ನು ಬಜೆಟ್ ಕುರಿತ ಒಂದು ಕಿರು ನೋಟವನ್ನು ನೋಡೋದಾದರೆ, ಬಜೆಟ್ ದಾಖಲೆಯ ಈ ವಿಭಾಗವು ಸಂಕ್ಷಿಪ್ತವಾಗಿ ರಸೀದಿಗಳು ಮತ್ತು ವಿತರಣೆಗಳನ್ನು, ತೆರಿಗೆ, ತೆರಿಗೆಯೇತರ ಆದಾಯಗಳು ಮತ್ತು ಇತರ ರಸೀದಿಗಳು ಮತ್ತು ಯೋಜನೆ ಮತ್ತು ಯೋಜನೆಯೇತರ ವೆಚ್ಚಗಳ ವಿಶಾಲ ವಿವರಗಳೊಂದಿಗೆ ತೋರಿಸುತ್ತದೆ. ಇದರಲ್ಲಿ ವಲಯಗಳು ಮತ್ತು ಸಚಿವಾಲಯಗಳು, ಇಲಾಖೆಗಳು ಮತ್ತು ಕೇಂದ್ರ ಸರ್ಕಾರವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವರ್ಗಾಯಿಸಿದ ಸಂಪನ್ಮೂಲಗಳ ವಿವರಗಳು ಸೇರಿವೆ. ಈ ದಾಖಲೆಯು ಆದಾಯ ಕೊರತೆ, ಒಟ್ಟು ಪ್ರಾಥಮಿಕ ಕೊರತೆ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ವಿತ್ತೀಯ ಕೊರತೆಯನ್ನು ಸಹ ತೋರಿಸುತ್ತದೆ. ಈ ದಾಖಲೆ ಇಂಧನ, ರಸಗೊಬ್ಬರ ಮತ್ತು ಆಹಾರದ ಮೇಲಿನ ಯೋಜಿತ ಸಬ್ಸಿಡಿಗಳ ವಿವರಗಳನ್ನು ಮಾತ್ರವಲ್ಲದೆ ಮುಂಬರುವ ಹಣಕಾಸು ವರ್ಷದ GDP ಬೆಳವಣಿಗೆ ಗುರಿಯನ್ನು ಸಹ ಒಳಗೊಂಡಿದೆ. ಇನ್ನು ಕಂದಾಯ ಮತ್ತು ವೆಚ್ಚಗಳು. ಕಂದಾಯ ಮತ್ತು ವೆಚ್ಚಗಳ ದಾಖಲೆಗಳು ಆದಾಯದ ವಿವಿಧ ಮೂಲಗಳು ಮತ್ತು ವೆಚ್ಚದ ಮುಖ್ಯ ವಿವರಗಳನ್ನು ಒಳಗೊಂಡಿರುತ್ತದೆ. ಇದು ಆದಾಯದ ಉತ್ಪಾದನೆಯ ವಿವರಗಳನ್ನು ನೀಡುತ್ತದೆ. ಆದಾಯ ತೆರಿಗೆ, ಕಾರ್ಪೊರೇಟ್ ತೆರಿಗೆ, GST, ಅಬಕಾರಿ ಸುಂಕ ಇತ್ಯಾದಿಗಳಿಂದ ಮತ್ತು ಹೂಡಿಕೆ, ಖಾಸಗೀಕರಣ, ಟೆಲಿಕಾಂ ಮತ್ತು ವಾಯುಯಾನ ಮುಂತಾದ ತೆರಿಗೆಯೇತರ ಮೂಲಗಳಿಂದ ಎಷ್ಟು ಆದಾಯವನ್ನು ನಿರೀಕ್ಷಿಸಲಾಗುತ್ತದೆ. ಈ ದಾಖಲೆಯು ಸಚಿವಾಲಯವಾರು ಬಜೆಟ್ನ ವೆಚ್ಚದ ವಿಂಗಡಣೆಯನ್ನು ನೀಡುತ್ತದೆ. ಈ ವಿಭಾಗದಲ್ಲಿ ರಕ್ಷಣೆ, ಶಿಕ್ಷಣ, ಆರೋಗ್ಯ, MGNREGA, ಆಡಳಿತಾತ್ಮಕ ವೆಚ್ಚ, ನಿರ್ದಿಷ್ಟ ಮೂಲಸೌಕರ್ಯ ಯೋಜನೆಗಳು, PM-Kisan ಇತ್ಯಾದಿ ಸೇರಿದಂತೆ ಯಾವುದಕ್ಕೂ ಸರ್ಕಾರ ಎಷ್ಟು ಖರ್ಚು ಮಾಡಲು ಯೋಚಿಸ್ತಾ ಇದೆ ಎಂಬ ವಿವರಗಳನ್ನು ಪಡೆಯಬಹುದು. ಇನ್ನು ಹಣಕಾಸು ಮಸೂದೆ. ಬಜೆಟ್ನಲ್ಲಿ ಪ್ರಸ್ತಾಪಿಸಲಾದ ತೆರಿಗೆಗಳ ಹೇರಿಕೆ, ನಿರ್ಮೂಲನೆ, ವಿನಾಯಿತಿ, ಮಾರ್ಪಾಡು ಅಥವಾ ನಿಯಂತ್ರಣವನ್ನು ವಿವರಿಸುವ ಸಂವಿಧಾನದ ಅನುಚ್ಛೇದ 110(1)(a)ನ ಅವಶ್ಯಕತೆಯನ್ನು ಪೂರೈಸಲು ಹಣಕಾಸು ಮಸೂದೆಯನ್ನು ಮಂಡಿಸಲಾಗುತ್ತದೆ. ಅದರೊಂದಿಗೆ ಇದರಲ್ಲಿ ಸೇರಿಸಲಾದ ನಿಬಂಧನೆಗಳನ್ನು ವಿವರಿಸುವ ಜ್ಞಾಪಕ ಪತ್ರವಿದೆ. ಹಣಕಾಸು ಮಸೂದೆಯು ಬಜೆಟ್ಗೆ ಕಾನೂನು ಬೆಂಬಲವನ್ನು ನೀಡುತ್ತದೆ.